ಸರ್ಕಾರ ಸರಿಯಾದ ಸಮಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅದರ ಮೂಲಕ ಕಾಯಮ್ಮ ಉಪನ್ಯಾಸಕರನ್ನು ಕೊಡಬೇಕು ಶಿಕ್ಷಕರನ್ನು ನೇಮಕ ಮಾಡಬೇಕು ಆದರೆ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರು ಅನ್ನೋದಿದೆಯಲ್ಲ ನಿಜಕ್ಕೂ ಕೂಡ ಭಾಳ ದೊಡ್ಡ ಪ್ರಮಾದ ಇದು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ನೇಮಕದ ವಿಚಾರದಲ್ಲಿ ಸರ್ಕಾರ ಹೇಗೆ ಅಂತ ಹೇಳಿದ್ರೆ ಕಾಯಂ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡ್ರೆ ಹೆಚ್ಚು ಸಂಬಳವನ್ನು ನೀಡಬೇಕಾಗತ್ತೆ ಅತಿಥಿ ಉಪನ್ಯಾಸಕರು ಸಸ್ತಾದಲ್ಲಿ ರೀ ಕಡಿಮೆ ವೆಚ್ಚದಲ್ಲಿ ಬರ್ತಾರೆ ಕಾಯಂ ಉಪನ್ಯಾಸಕರಿಗೆ ಅತಿಥಿ ಉಪನ್ಯಾಸಕರಿಗೆ ಸಂಬಳದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಕಡಿಮೆ ದುಡ್ಡಿನಲ್ಲಿ ದುಡಿಸಿಕೊಳ್ಳುವ ಉಪಾಯವೇ ಅತಿಥಿ ಉಪನ್ಯಾಸಕರ ಐಡಿಯಾ ಹೋಗಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡ ನಂತರವಾದರೂ ಕೂಡ ಅವರಿಗೆ ಸರಿಯಾದ ಸಮಯದಲ್ಲಿ ಗೌರವಧನ ನೀಡ್ತಾರಾ ಸಹಾಯಧನ ನೀಡ್ತಾರಾ ಅಂತ ಹೇಳಿದ್ರೆ ಇಲ್ಲ ಅದೇ ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ಖಂಡಿತವಾಗೂ ಗಮನ ಹರಿಸಬೇಕಾಗತ್ತೆ ಮಧು ಬಂಗಾರಪ್ಪ ಅವರು ಇದು ಕಲ್ಪತರು ನಾಡಿನ ಪದವಿ ಪೂರ್ವ ಅತಿಥಿ ಶಿಕ್ಷಕರ ಅಥವಾ ಅತಿಥಿ ಉಪನ್ಯಾಸಕರ ಗೋಳಿನ ಕಥೆ ಇದು ತುಮಕೂರಿನ ವಿವಿಧ ಕಾಲೇಜುಗಳ ನೂರ ಮೂವತ್ತು ಉಪನ್ಯಾಸಕರಿಗೆ ಸಂಬಳದ ಭಾಗ್ಯ ಇಲ್ಲ ಏಳು ತಿಂಗಳಿಂದ ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಸಂಬಳ ನಿಲ್ಲಿಸಿದ್ರು ಕೂಡ ಮಕ್ಕಳಿಗೆ ಪಾಠ ನಿಲ್ಲಿಸಿಲ್ಲ ಇದು ಶಿಕ್ಷಕರ ಗೌರವವನ್ನು ಉಪನ್ಯಾಸಕರ ಬಗ್ಗೆ ಇರುವಂಥ ಆ ಗೌರವ ಹೆಚ್ಚಳ ಮಾಡಲಿಕ್ಕೆ ಇದು ಒಂದು ಕೂಡ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯನ ಏನು ಸರ್ಕಾರದ ಅಸಡ್ಡನ ಇದು ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸಹಾಯಧನ ಬಿಡುಗಡೆಯಾಗಿದೆ ಆದರೆ ತುಮಕೂರಿನ ಕಲ್ಪತ್ತರು ನಾಡಿನ ಉಪನ್ಯಾಸಕರಿಗೆ ಯಾಕೆ ಆ ಕೃಪೆ ಸರ್ಕಾರ ತೋರ್ತಾ ಇಲ್ಲ ಸಂಬಳಕ್ಕಾಗಿ ಡಿ ಡಿ ಪಿಯು ಕಚೇರಿಗೆ ಅಲಿದು ಅಲಿದು ಸುಸ್ತಾಗಿದ್ದಾರೆ ಉಪನ್ಯಾಸಕರು ಹಲವು ಬಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡ್ರೂ ಕೂಡ ಪ್ರಯೋಜನ ಆಗಿಲ್ಲ ಸಂಬಳ ಇಲ್ಲದೆ ಕಂಗಾಲಾಗಿದ್ದಾರೆ ಅತಿಥಿ ಉಪನ್ಯಾಸಕರು ಕನಿಷ್ಠ ಜೀವನ ಹೇಗೆ ಅಂತ ಯೋಚನೆ ಮಾಡಬೇಕಲ್ಲ ಈಗ ಟಿ ವಿ ಫೈ ಕನ್ನಡದ ಮೂಲಕ ಸಹಾಯಧನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾವು ಅತಿಥಿ ಉಪನ್ಯಾಸಕರ ಬಗ್ಗೆ ಅಭಿಯಾನವನ್ನೇ ಮಾಡಿದ್ದೇವೆ ಟಿ ವಿ ಫೈ ಕನ್ನಡ ವಾಹಿನಿಯಲ್ಲಿ ಅತಿಥಿ ಉಪನ್ಯಾಸಕರು ಅಂತ ಹೇಳಿದ್ರೆ ನೋಡಿ ಅತಿಥಿ ಉಪನ್ಯಾಸಕರಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಆತ ಎಮ್ ಎ ಮಾಡಿರಬೇಕು ಎಮ್ ಎಸ್ ಸಿ ಮಾಡಿರಬೇಕು ಎಮ್ ಕಾಮ್ ಮಾಡಿರಬೇಕು ಒಟ್ನಲ್ಲಿ ಪಿ ಜಿ ಮುಗಿಸಿರಬೇಕು ಬಿ ಎಡ್ ಕಂಪಲ್ಸರಿ ಮಾಡಿರಬೇಕು ಬಿ ಎಡ್ ಕಂಪಲ್ಸರಿ ಮಾಡಿರಬೇಕು ಬಿ ಎಡ್ ಮಾಡಿಕೊಂಡು ಸ್ನಾತಕೋತ್ತರ ಪದವಿ ಮುಗಿಸ್ಕೊಂಡು ದುಡಿಯುವಂಥ ಈ ಕಾಲದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಪಡಬಾರ್ದ ಕಷ್ಟ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಅಂದುಕೊಳ್ತಾರೆ ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ಸ್ನಾತಕೋತ್ತರ ಪದವಿ ವರೆಗೆ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನಿಗೊಂದು ಸರ್ಕಾರಿ ಕೆಲಸ ಸಿಗುತ್ತೆ ಆ ಬಡ ಕುಟುಂಬದ ಸಾಮಾಜಿಕ ಒಂದು ಬೆಲೆ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ ಆತನಿಂದ ಸಾಮಾಜಿಕವಾಗಿ ಆತ ಗುರುತಿಸ್ಕೊಳ್ತಾನೆ ಒಂದು ಸರ್ಕಾರಿ ನೌಕರಿ ಪಡೆದುಕೊಳ್ತಾನೆ ಹೀಗೆ ಸಾಕಷ್ಟು ಕನಸುಗಳಿರುತ್ತೆ ಬಡ ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ಮಕ್ಕಳನ್ನು ಓದಿಸೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ತಮ್ಮ ಮಗ ತಮ್ಮಂತೆ ಕೂಲಿ ಕಾರ್ಮಿಕರಾಗೋದು ಬೇಡ ತಮ್ಮ ಹಾಗೆ ಹಸಿವಿನಿಂದ ಬಳಲೋದು ಬೇಡ ತಮ್ಮ ಹಾಗೆ ಹರಿದ ಬಟ್ಟೆಯನ್ನು ಹರಿದ ಚಪ್ಪಲಿಯನ್ನು ಧರಿಸೋದು ಬೇಡ ನನ್ನ ಮಗ ವಿದ್ಯಾವಂತನಾಗಬೇಕು ನನ್ನ ಮಗಳು ವಿದ್ಯಾವಂತಿ ಆಗಬೇಕು ಸರ್ಕಾರಿ ನೌಕರಿ ಪಡಿಬೇಕು ಅಂತ ಸಮಾಜದಲ್ಲಿ ಗೌರವಿತವಾಗಿ ಬದುಕು ನಡೆಸಬೇಕು ಅಂತ ಆದರೆ ಇಲ್ಲೇನಾಗಿದೆ ಆ ಸಮಾಜದ ಸಮಾಜದಲ್ಲಿ ಗೌರವವಾಗಿ ಬದುಕನ್ನು ನಡೆಸಬೇಕು ಅಂತ ಕನಸು ಕಂಡಿದ್ದಂಥ ಈ ಉಪನ್ಯಾಸಕರಿಗೆ ಸಂಬಳವೇ ದೊರಕ್ತಾ ಇಲ್ಲ ಅದು ಕೂಡ ಅತಿಥಿ ಉಪನ್ಯಾಸಕರಿಗೆ ಕೊಡುವಂಥ ಕವಡೆ ಕಾಸಿನ ಹಣ ಒಂದು ಇಡೀ ಕುಟುಂಬವನ್ನು ತಂದೆ ತಾಯಿ ಮದುವೆ ಆಗಿದ್ದರೆ ಗಂಡ ಹೆಂಡತಿ ಒಂದು ಬಾಡಿಗೆ ಮನೆಯಲ್ಲಿ ನಿತ್ತುಕೊಂಡು ಇಡೀ ಕುಟುಂಬವನ್ನ ಸಾಗಿಸುವಷ್ಟು ಇಡೀ ಕುಟುಂಬವನ್ನ ನೋಡಿಕೊಳ್ಳುವಷ್ಟು ಹಣವೇನು ಸಿಗ್ತಾ ಇಲ್ಲ ಸಿಗೋದೇ ಕಮ್ಮಿ ಹಣ ಆದರೂ ಕೂಡ ಅದನ್ನ ಸರಿಯಾದ ಸಮಯ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನರ್ಥ ಇದು ಏಳು ತಿಂಗಳಾಯ್ತು ರೀ ಸಂಕಷ್ಟದಲ್ಲಿರುವಂತ ಅತಿಥಿ ಉಪನ್ಯಾಸಕರ ಜೊತೆ ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ ಅವರ ಸಮಸ್ಯೆಯನ್ನು ಅಳನನ್ನು ಕೇಳುವಂಥ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಎಡವಟ್ಟಿಗೆ ಸುಮಾರು ತುಮಕೂರು ಜಿಲ್ಲೆಯಲ್ಲಿ ನೂರ ಮೂವತ್ತು ಜನ ಅತಿಥಿ ಉಪನ್ಯಾಸಕರು ಕಂಗಾಲಾಗಿ ಏನು ಸಂಬಳ ಸಿಗದೆ ಪರದಾಟ ನಡೆಸಿರುವಂಥ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು ಸುಮಾರು ಏಳು ತಿಂಗಳಿಂದ ಏನು ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಪಾಠವನ್ನು ಮಾಡಿ ಸಂಬಳ ಸಿಗದೆ ಕೂಡ ಪ್ರತಿನಿತ್ಯ ಕಚೇರಿಗಳಿಗೆ ಅಲಿತಿರ್ತಕ್ಕಂಥದ್ದು ಈಗಾಗಲೇ ಕೂಡ ತುಮಕೂರು ಉಪನಿರ್ದೇಶಕರ ಕಚೇರಿಗೆ ಮೂರ್ನಾಲ್ಕು ಬಾರಿ ಅವರಿಗೆ ಮನವಿ ಕೊಡೋ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಎಲ್ಲಿವರೆಗೂ ಕೂಡ ಏಳು ತಿಂಗಳಿಂದ ಕೂಡ ಸಂಬಳ ಸಿಕ್ಕಿಲ್ಲ ಈಗ ನನ್ನ ಜೊತೆ ಅತಿಥಿ ಉಪನ್ಯಾಸಕರಿದ್ದಾರೆ ಪಿ ಯು ಅತಿ ಉಪನ್ಯಾಸಕರು ಏನಕ್ಕೆ ಆಗಿಲ್ಲ ಸಂಬಳ ಸಂಪೂರ್ಣವಾಗಿ ಹತ್ರನೇ ಕೇಳಿ ಕೇಳ್ತಿರ್ಕೊಳ್ಳೋಣ ಸರ್ ಎಷ್ಟು ಎಷ್ಟು ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತೈತಿ ನಿಮಗೆ ನಮಗೆ ಜೂನ್ ಜೂನ್ ಮತ್ತೆ ಜುಲೈ ತಿಂಗಳು ಮಾತ್ರ ಮಾಡಿದರೆ ಟು ಎರಡು ತಿಂಗಳು ಮಾತ್ರ ಗೌರವಧನ ಬಿಡುಗಡೆ ಮಾಡಿದರೆ ಆಗಸ್ಟ್ ಇಂದ ಜನವರಿವರೆಗೂ ನಾವು ಇದುವರೆಗೂ ನಮ್ಗೆ ಗೌರವಧನ ಬಿಡುಗಡೆ ಮಾಡಿಲ್ಲ ಇಡೀ ರಾಜ್ಯದ ಎಲ್ಲ ಒಂದು ಜಿಲ್ಲೆಯಲ್ಲೂ ಅತಿಥಿ ಉಪನ್ಯಾಸ ವೇತನ ಬಿಡುಗಡೆ ಮಾಡಿದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಹೆಚ್ಚುವರಿ ಅತಿಥಿ ಉಪನ್ಯಾಸರಿಗೆ ಇದುವರೆಗೂ ಗೌರವಧನ ಬಿಡುಗಡೆ ಆಗಿಲ್ಲ ಸುಮಾರು ಆಗಸ್ಟ್ ತಿಂಗಳನ್ನೂ ಸಹ ಇಲ್ಲಿವರೆಗೂ ನಮಗೂ ವೇತನ ಬಿಡುಗಡೆ ನಮ್ಮ ಜೀವನ ಅತ್ಯಂತ ಕಷ್ಟಕರವಾಗಿದೆ ನಾನು ವೈಯಕ್ತಿಕ ವೇಳೆ ನಮ್ಮ ಅಪ್ಪಾಜಿ ಮತ್ತು ಅಮ್ಮಿಗೂ ಸಹ ಒಂದು ವೈದ್ಯಕೀಯ ಸೌಲಭ್ಯ ಕೊಡುವಷ್ಟು ನಾವು ಅಮೌಂಟ್ ಇಲ್ಲ ಆದರೆ ನಾವು ಬೇರೆ ಕಡೆ ಸಾಲ ಮಾಡಿಕೊಂಡು ನಮ್ಮ ತಂದೆ ತಾಯರಿಗೆ ನಾವು ಹಾಸ್ಪಿಟಲೈಸ್ಗೆ ತೋರಿಸ್ತಾ ಇದ್ದೀವಿ ಮತ್ತು ಮನೆಯ ಖರ್ಚು ವೆಚ್ಚ ನಮ್ಮ ಫ್ಯಾಮಿಲಿ ಮ್ಯಾನು ಮಕ್ಕಳಿದ್ದಾರೆ ಅವ್ರ ಮಕ್ಕಳು ಸಹ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಆ ಥರ ನಾವು ಈನಾಯ ಸ್ಥಿತಿಯಲ್ಲಿ ನಾವು ತುಮಕೂರಿನ ಹೆಚ್ಚುವರಿ ಅತಿಥಿ ರು ತುಂಬ ಸಮಸ್ಯೆಯಲ್ಲಿದೆ ಏಳು ತಿಂಗಳು ಸಹ ನಮಗೆ ಒಂದು ಗೌರವಧನ ಬಿಡುಗಡೆಯಾಗಿಲ್ಲ ತುಮಕೂರು ಜಿಲ್ಲೆ ಉಪನಿರ್ದೇಶಕರಾದ ಗೌ ಗಂಗಾಧರ್ ಸರ್ ಈತನ ವೇತನ ಕೂಡ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀವಿ ಅದೇ ರೀತಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಡೈ ಡೈರೆಕ್ಟರ್ ಆದಂಥ ನಿರ್ದೇಶಕರಾದ ಸಿಂಧು ರೂಪೇಶ್ ಅವರು ಸಹ ನಮ್ಮ ವೇತನ ಬಿಡುಗಡೆಗೆ ಅತಿ ಬೇಗನೆ ನಮಗೆ ಬಿಡುಗಡೆ ಮಾಡಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಸರ್ ಎಷ್ಟು ವರ್ಷಗಳಿಂದ ಕೆಲಸ ನಿರ್ವಹಿಸ್ತೀವಿ ಹತ್ತು ಹತ್ತು ವರ್ಷದಿಂದ ನಾವು ಅತಿಥಿ ಉಪನ್ಯಾಸ ಸೇವೆ ಸಲ್ಲಿಸ್ತಾ ಇದ್ದೀವಿ ಆಮೇಲೆ ನಮಗೆ ಕನಿಷ್ಠ ಗೌರವ ಕೊಡ್ತಾ ಇದ್ದಾರೆ ಕೇವಲ ತಿಂಗಳಿಗೆ ಹನ್ನೆರಡು ಸಾವಿರವನ್ನು ಮಾತ್ರ ನಮಗೆ ಅದು ತಿಂಗಳ ತಿಂಗಳ ಕೊಡ್ತಾ ಇಲ್ಲ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಗೌರವದನ ಬಿಡುಗಡೆ ಮಾಡ್ತಾ ಇದ್ರೆ ನಮ್ಮ ಒಂದು ಅತಿಥಿ ಉಪನ್ಸಾರ ವೇತನ ಕನಿಷ್ಠ ಆದರೂ ಇಪ್ಪತ್ತೈದ ಮೂವತ್ತು ಸಾವಿರಗೆ ಹೆಚ್ಚಿನಗೊಳಿಸಬೇಕು ಅಂತ ನಮಗೆ ಮನವಿ ಮಾಡಿಕೊಡ್ತಾ ಇದ್ದಾರೆ ಇವರು ಕೊಡ್ತಿರೋ ವೇತನಮ್ಮ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟಕರವಾಗಿದೆ ಸರ್ ನೀವೇನು ಹೇಳ್ತೀರಾ ತುಮಕೂರು ಜಿಲ್ಲೆಯಲ್ಲಿ ನೂರ ಇಪ್ಪತ್ತು ಜನರಿಗೆ ಉಪನ್ಯಾಸಕರಿಗೆ ಆಗಿಲ್ಲ ಅಂದ್ರೆ ಹೆಚ್ಚುವರಿ ಹುದ್ದೆ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಆ ನೂರ ಮೂವತ್ತು ಜನರಿಗೆ ಬೇಗ ಸರ್ಕಾರ ಆ ನೂರ ಮೂವತ್ತು ಜನರಿಗೂ ಕೂಡ ಏನು ಸರ್ಕಾರ ವೇತನ ಬಿಡುಗಡೆ ಮಾಡಬೇಕು ತಿರ್ಗ ಕಳೆದ ವರ್ಷ ಎಲ್ಲ ಎಂಟೂವರೆ ತಿಂಗಳು ಒಂಬತ್ತು ತಿಂಗಳು ಅಷ್ಟೇ ಕೊಡ್ತಿದ್ದು ಹಂಗಾಗಿ ಈ ವರ್ಷ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಮಾರ್ಚ್ ಕೂಡ ನಮ್ಮನ್ನ ಮುಂದುವರಿಸಿ ಮಾರ್ಚ್ ಅಲ್ಲೂ ಕೂಡ ಯಾಕಂದ್ರೆ ಎಕ್ಸಾಮ್ ಡ್ಯೂಟಿ ಆಗಿರ್ಬೋದು ತಿರ್ಗ ಪಿ ಶ್ರೀ ಏನು ವ್ಯಾಲ್ಯೂಷನ್ ಆಗಿರ್ಬೋದು ಉಪನ್ಯಾಸಕರಿದರೆ ಮಾತಾಡ್ತಾರೆ ಸರ್ಕಾರ ಆದೇಶ ಮಾಡಿರೋ ಹಾಗೆ ಹೆಚ್ಚುವರಿ ಕಾರ್ಯಭಾರಕ್ಕೂ ಸಹ ಅತಿಥಿ ಉಪನ್ಯಾಸಕರನ್ನು ನೇಮಿಸ್ಕೊಳ್ಳಿ ಅನ್ನೋದಾಗಿತ್ತು ಅದರ ಆದೇಶದನ್ವಯ ನಮ್ಮನ್ನ ಇವತ್ತು ಹೆಚ್ಚುವರಿ ಉಪನ್ಯಾಸ ಕಾರ್ಯಭಾರಕ್ಕನುಗುಣವಾಗಿ ನಮ್ಮನ್ನ ನೇಮಿಸ್ಕೊಂಡಾಗ್ಯೂನು ಸಹ ನಮ್ಮ ಗೌರವಧನದ ವಿಚಾರದಲ್ಲಿ ಖಾಲಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಅತಿಥಿ ಉಪನ್ಯಾಸಕರಿಗೆ ಅಷ್ಟೇ ಅನುದಾನವನ್ನು ಅಥವಾ ಗೌರವಧನವನ್ನು ಬಿಡುಗಡೆ ಮಾಡಿ ಹೆಚ್ಚುವರಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ನೂರ ಮೂವತ್ನಾಲ್ಕು ಅತಿಥಿ ಉಪನ್ಯಾಸಕರಿಗೆ ಹೆಚ್ಚುವರಿ ಅನ್ನೋ ಒಂದು ಕಾರಣಕ್ಕೆ ಗೌರವಧನವನ್ನು ಬಿಡುಗಡೆ ಮಾಡಿಲ್ಲ ಇದು ಯಾರ ತಪ್ಪು ಅಂತಲೂ ಸಹ ಗೊತ್ತಿಲ್ಲ ಈ ಕುರಿತು ನಾವು ಮಾನ್ಯ ಉಪನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿದಾಗಿಯೂ ಸಹ ಅವ್ರಿಗೆ ಅವರಿಂದ ಯಾವುದೇ ಸೂಕ್ತ ಸ್ಪಂದನೆ ನಮಗೆ ಸಿಕ್ಕಿಲ್ಲ ಅವರು ಗೌರವಧನ ನೀಡಿಲ್ಲ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ನಾವು ಕಾಲೇಜ್ನಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಸಹ ನಿಲ್ಲಿಸಿಲ್ಲ ಕಾಲೇಜಿನ ಎಲ್ಲ ಒಂದು ಕಾರ್ಯಗಳಲ್ಲಿ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ನಡೆದಂತಹ ಒಂದು ಪರೀಕ್ಷಾ ಕಾರ್ಯಗಳಲ್ಲಾಗಿರಬಹುದು ಮೌಲ್ಯಮಾಪನ ಕಾರ್ಯಗಳಲ್ಲಾಗಿ ಆಗಿರಬಹುದು ಪರ್ಮನೆಂಟ್ ಉಪನ್ಯಾಸಕರು ಯಾರಿದ್ದಾರೆ ಅವರಂತೆ ನಾವು ಸಹ ಮಕ್ಕಳ ವಿಚಾರವಾಗಿ ನಾವು ಬೋಧನೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೂ ಸಹ ಹೆಚ್ಚುವರಿ ಅನ್ನೋ ಒಂದು ತಾರತಮ್ಯವನ್ನ ಕೊಟ್ಟು ಅದು ತುಮಕೂರು ಜಿಲ್ಲೆನಲ್ಲೇ ಮಾತ್ರ ಅತಿಥಿ ಉಪನ್ಯಾಸಕರಿಗೆ ಗೌರವದ ಬಿಡುಗಡೆ ಆಗಿಲ್ಲ ಸುಮಾರು ಸಾರಿ ಮನವಿಯನ್ನ ಸಲ್ಲಿಸಿದೀವಿ ಆದ್ರೂ ನಮ್ಗೆ ಯಾವುದೇ ರೀತಿಯ ಸ ವೇತನ ದೊರೆತಿಲ್ಲ ಸರ್ ಸುಮಾರು ಎರಡು ತಿಂಗಳದ್ದು ಅಷ್ಟೇ ಸರ್ ಬಂದಿರೋದು ಸುಮಾರು ಇನ್ನೂ ಏಳು ತಿಂಗಳದ್ದು ಬರಬೇಕಿದೆ ಆದರೆ ಕೊಡ್ತಾ ಇಲ್ಲ ನಮಗೆ ಸಮಸ್ಯೆ ಆಗ್ತಾ ಇದೆ ಸರ್ ಜೀವನ ನಿರ್ವಹಣೆಗೆ ಸಮಸ್ಯೆ ಇದೆ ಕೊಡ್ತಾ ಇರೋದೇ ಕನಿಷ್ಠ ವೇತನ ಅದು ಮಂತ್ಲಿ ಮಂತಿನೂ ಸಹ ಕೊಡ್ತಾ ಇಲ್ಲ ಅದರಿಂದ ಜೀವನ ನಿರ್ವಹಣೆ ಕರ ಕಷ್ಟ ಆಗ್ತಾ ಇದೆ ಸರ್ ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ಸರ್ ತುಮಕೂರಿಗೆ ಮಾತ್ರ ನೀಡಿದಂಗೆ ಒಂದು ರೀತಿಯಾಗಿ ಮಲ್ತಾಯಿ ಧೋರಣೆ ತೋರಿಸಿರ್ತಕ್ಕಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೀರಾ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಈ ವಿಚಾರದಲ್ಲಿ ಅಂತ ಹೇಳಿ ಸರ್ ಇಲ್ಲಿ ನಮಗೆ ಇಲಾಖೆ ಮೂಲಕ ಹೇಳ್ತಾ ಇರೋದೇನೆಂದ್ರೆ ಇಲ್ಲಿ ನಮಗೆ ಎಲ್ಲ ಕಾಲೇಜ್ ಗೌರ್ಮೆಂಟಿಂದ ಇಂದ ಫಂಡ್ ಬಂದರೆ ನಾವು ನಿಮಗೆ ಅಮೌಂಟ್ ರಿಲೀಸ್ ಮಾಡ್ತೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನಮಗೆ ನಾವು ತಿಳ್ಕೊಳೋದ್ರ ಪ್ರಕಾರ ಆಲ್ ಡಿಸ್ಟಿಕ್ಕಲ್ಲಿ ಇಲ್ದಲೇ ಇರೋ ಪ್ರಾಬ್ಲಮ್ಮು ತುಮಕೂರು ಡಿಸ್ಟಿಕ್ ಒಂದಕ್ಕೆ ಹೇಗೆ ಬರಕ್ಕೆ ಸಾಧ್ಯ ಅದನ್ನು ಅವರು ಫಸ್ಟ್ ಆನ್ಸರ್ ಮಾಡಿ ನಮಗೆ ಬಗೆಹರಿಸ್ಕೊಡ್ಬೇಕು ಜೊತೆಗೆ ಪ್ರತಿ ತಿಂಗಳು ಹನ್ನೆರಡು ಸಾವಿರ ಸಂಬಳ ಕೊಟ್ಟರೆ ಈಗಿನ ವ್ಯವಸ್ಥೆಯಲ್ಲಿ ಜೀವನ ಮಾಡೋದು ತುಂಬ ಕಷ್ಟಕರವಾಗಿದೆ ಫ್ಯಾಮಿಲಿ ಇರುತ್ತೆ ಮನೆಯಲ್ಲಿ ಮಕ್ಕಳು ಫೀ ಎಲ್ಲ ಇರುತ್ತೆ ಸೊ ಹಾಗಾಗಿ ಹನ್ನೆರಡು ಸಾವಿರ ನಾವು ಇಷ್ಟೆಲ್ಲ ಎಜುಕೇಶನ್ ಪಡ್ಕೊಂಡು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡ್ಕೊಂಡು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇರ್ತೀವಿ ಹನ್ನೆರಡು ಸಾವಿರ ಕೂಡ ಸಂಬಳ ಅವರು ಪರಿಶೀಲನೆ ಮಾಡ್ಕೊಂಡ್ರೆ ಇದು ತುಂಬಾ ಉತ್ತಮ ಅನ್ಸುತ್ತೆ ಸರ್ ಏನು ಅತಿಥಿ ಉಪನ್ಯಾಸಕರ ಅಳಲಾಗಿರ್ತಕ್ಕಂಥದ್ದು ಈಗಾಗಲೇ ಕೂಡ ಸುಮಾರು ಎಂಟು ತಿಂಗಳಿಂದ ಕೂಡ ಸಂಬಳ ಸಿಗದೆ ಕೂಡ ಏನು ಪಾಠವನ್ನು ಕೂಡ ಮಾಡ್ತಾ ಇದೀವಿ ಅದೇ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಯಾವುದೇ ರೀತಿಯಾದ ತೊಂದರೆ ಮಾಡಿದಂಗೆ ಸಂಬಳ ಕೊಡ್ಲಿಲ್ಲ ಅಂದ್ರೂ ಕೂಡ ಸರ್ಕಾರ ಮಾಡ್ತಾ ಇದ್ದೀವಿ ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿ ಮತ್ತೆ ಜನಪ್ರತಿನಿಧಿಗಳು ಗಮನ ಹರಿಸಿ ನಮಗೆ ಏನು ಸಂಬಳವನ್ನ ನೀಡಬೇಕು ಜೊತೆಗೆ ಏನು ಈಗ ಕೊಡ್ತಾ ಹದೂರ್ ಗೌರವ ಹೆಚ್ಚಿಗೆ ಮಾಡಬೇಕು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮತ್ತೆ ಸಚಿವರು ಗಮನ ಹರಿಸಿ ಅನ್ನೋ ಒಂದು ಮಾತನ್ನು ಕೂಡ ಅತಿಥಿ ಉಪನ್ಯಾಸಕರು ವಿ ಫೈ ಬಳಿ ತೋಡ್ಕೊಂತ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟ್ರಲ್ಲಿ ಟಿವಿ ಫೈ ಕನ್ನಡ ತುಮಕೂರು ಅತಿಥಿ ಉಪನ್ಯಾಸಕರ ಸಂಬಳ ಕಮ್ಮಿ ಅದು ಕೂಡ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಒಂದು ಉದಾಹರಣೆ ನೋಡಿ ನಮ್ಮ ಸಚಿವರುಗಳು ಶಾಸಕರಾದ ನಂತರದಲ್ಲಿ ಸಚಿವರುಗಳಾಗ್ತಾ ಇಲ್ಲ ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಹಠ ಹಿಡಿತಾರೆ ಸಚಿವರಾದ ನಂತರದಲ್ಲಿ ಇಂಥದ್ದೇ ಕಾರು ಬೇಕು ನಮಗೆ ಅದು ಹೈಕ್ರಾಸ್ ಹೈಬ್ರಿಡ್ ಆಗಿರಬೇಕು ಇನೋವಾ ಹೊಸ ಕಾರುಗಳನ್ನು ಖರೀದಿ ಮಾಡಿದ್ರಲ್ಲ ಇಂಥದ್ದೇ ನಂಬರ್ ಪ್ಲೇಟ್ ಬೇಕು ಇಂಥದ್ದೇ ನಂಬರ್ಸ್ಗಳು ಬೇಕು ಇಂಥದ್ದೇ ಕ್ವಾರ್ಟರ್ಸ್ ಬೇಕು ವಿಧಾನಸೌಧದಲ್ಲಿ ಇಂಥ ಮಹಡಿಯಲ್ಲೇ ಕೊಠಡಿ ಬೇಕು ಅಂತ ಹೇಳಿ ಕಾಯ್ದಿರಿಸ್ತಾರೆ ಅದಕ್ಕಾಗಿ ಹಠ ಮಾಡ್ತಾರೆ ಆದರೆ ಇಲ್ಲಿ ಸರ್ಕಾರಿ ಸಂಬಳ ಅದು ಗೌರವಧನ ಸಹಾಯಧನ ಸಹಾಯಧನವನ್ನು ನೆಟ್ಟಕ್ಕೆ ಕೊಡೋದಿಲ್ಲ ಅಂದರೆ ಇವರ ಕತೆ ಏನಾಗಬೇಕು ಸೌಮ್ಯ ಇದ್ದಾರೆ ಅತಿಥಿ ಉಪನ್ಯಾಸಕರು ಕೂಡ ಅವರು ನಮಸ್ಕಾರ ಮೇಡಮ್ ನಾವು ಎಲ್ಲ ಕಡೆಗಳಲ್ಲೂ ಸಂಬಳ ಸಿಗ್ತಾ ಇದೆ ಅಥವಾ ಗೌರವಧನ ಸಿಗ್ತಾ ಇದೆ ಅನ್ನೋ ಮಾಹಿತಿ ಇದೆ ನಿಮಗೆ ಮಾತ್ರ ಯಾಕೆ ಶಿಕ್ಷೆ ಸರ್ ತುಮಕೂರಿನಲ್ಲಿ ಮಾತ್ರ ಕರ್ನಾಟಕ ರಾಜ್ಯಾದ್ಯಂತ ಕಳೆದ ಬಾರಿ ಇದ್ದಿರ್ತಕ್ಕಂತಹ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಖ್ಯೆಗಿಂತ ಈ ಬಾರಿ ಒಂದು ಸಾವಿರ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರ ಸಂಖ್ಯೆ ಜಾಸ್ತಿ ಆಗಿದೆ ಸರ್ಕಾರ ಜೂನ್ ನಲ್ಲಿ ಕುರಿತು ಆದೇಶವನ್ನು ಸಹ ಬಹಳ ಕ್ಲಿಯರ್ ಆಗಿ ಮಾಡಿತ್ತು ಖಾಲಿ ಹುದ್ದೆ ಮತ್ತೆ ಮಂಜೂರಾತಿ ಇಲ್ಲದಂತಹ ಹುದ್ದೆಗಳಿಗೂ ಸಹ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದ್ರು ಸಹ ಮಾನ್ಯ ತುಮಕೂರು ಜಿಲ್ಲೆಯ ಉಪನಿರ್ದೇಶಕರು ನಮ್ಮ ಗೌರವಧನದ ವಿಚಾರದಲ್ಲಿ ಹೆಚ್ಚುವರಿ ಉಪನ್ಯಾಸಕರು ಏನಿದ್ದೀವಿ ಅತಿಥಿ ಉಪನ್ಯಾಸಕರು ಅವರಿಗೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಕಾರಣವನ್ನ ಜೂನ್ ನಿಂದನೆ ಕೊಡ್ತಾ ಬಂದಿದ್ದಾರೆ ಆದ್ರೆ ಇಡೀ ರಾಜ್ಯಾದ್ಯಂತ ಹೆಚ್ಚುವರಿ ಆಗಿರ್ತಕ್ಕಂತ ಉಪನ್ಯಾಸಕರು ಬೇರೆ ಬೇರೆ ಜಿಲ್ಲೆನಲ್ಲೂ ಇದ್ದಾರೆ ಆ ಜಿಲ್ಲೆನಲ್ಲಿ ಇರತಕ್ಕಂತಹ ಪದವಿ ಪೂರ್ವ ಹೆಚ್ಚುವರಿ ಉಪನ್ಯಾಸಕರಿಗೆ ಅನುದಾನ ಸರ್ಕಾರ ಬಿಡುಗಡೆ ಮಾಡಿದೆ ಆದ್ರೆ ತುಮಕೂರು ಜಿಲ್ಲೆನಲ್ಲಿ ಅನುದಾನವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರ ಹೆಚ್ಚುವರಿ ಅಭಿವೃದ್ಧಿ ಉಪನ್ಯಾಸಕರಿಗೆ ಕೊಟ್ಟಿಲ್ಲ ಅನ್ನೋ ಸಬೂಬನ್ನೇ ಮಾನ್ಯ ತುಮಕೂರು ಜಿಲ್ಲೆ ಉಪನಿರ್ದೇಶಕರು ಹೇಳ್ತಿದ್ದಾರೆ ಮಾನ್ಯ ಉಪನಿರ್ದೇಶಕರ ನೇರವಾಗಿ ಇದರ ಒಂದು ಹೆಚ್ಚುವರಿ ಅಂತ ಹೇಳಿದ್ರೆ ಕಾರ್ಯಭಾರ ಕಡಿಮೆ ಇರುತ್ತೆ ಹೆಚ್ಚುವರಿಯಾಗಿ ನೇಮಕ ಆಗಿದ್ದೀರಿ ಕಾರ್ಯಭಾರ ಈಗ ಪ್ರತಿ ವರ್ಷ ದಾಖಲಾತಿ ಆದಾಗ ಸಂಶೋಧನೆಗಳು ಜಾಸ್ತಿ ಆ ಆಗ್ತವೆ ಅದಕ್ಕನುಗುಣವಾಗಿ ಕಾರ್ಯಭಾರ ಹಂಚಿಕೆ ಆಗಬೇಕು ಅಂದಾಗ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಳ್ಳಿ ಅನ್ನೋದು ಸರ್ಕಾರದ ಆದೇಶ ಇದೆ ಈಗ ಆದೇಶಿರ್ತಕ್ಕಂತ ಸರ್ಕಾರವೇ ಹೆಚ್ಚುವರಿ ಅತಿಥಿ ಉಪನ್ಯಾಸಕರಿಗೆ ನಾವು ಗೌರವದನ್ನ ಕೊಡಲ್ಲ ಅಂತ ಹೇಗೆ ಹೇಳ್ಲಿಕ್ಕೆ ಸಾಧ್ಯ ಅದಾಗ್ಯೂ ಇದು ಇಡೀ ಕರ್ನಾಟಕದಾದ್ಯಂತ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರು ಹೆಚ್ಚುವರಿ ಆಗಿದ್ದಾರೆ ಬೇರೆ ಜಿಲ್ಲೆನಲ್ಲಿ ಹೆಚ್ಚುವರಿ ಅತಿಥಿ ಉಪನ್ಯಾಸಕರಿಗೆ ಈ ಕಾರಣ ಅನ್ವಯವಾಗ್ತಾ ಇಲ್ಲ ನಮ್ಮಂತೆ ಹೆಚ್ಚುವರಿಯಾಗಿ ನೇಮಕಗೊಂಡಿರ್ತಕ್ಕಂತಹ ಎಲ್ಲಾ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರಿಗಳಿಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆನಲ್ಲಿ ಅನುದಾನ ಬಿಡುಗಡೆ ಆಗಿದೆ ಆದ್ರೆ ತುಮಕೂರಿನಲ್ಲಿ ಮಾತ್ರ ಅನುದಾನ ಹೆಚ್ಚುವರಿ ಪದವಿ ಪೂರ್ವ ಅತಿಥಿ ಉಪನ್ಯಾಸಕರಿಗೆ ಬಿಡುಗಡೆ ಆಗಿಲ್ಲ ಅನ್ನೋದನ್ನ ಗಮನಿಸಿದಾಗ ನೇರವಾಗಿ ಇದಕ್ಕೆ ಮೇಲಧಿಕಾರಿಗಳ ನಿರ್ಲಕ್ಷ್ಯ ಕಾರಣವಾಗಿರುತ್ತೆ ಅದರಲ್ಲೂ ಸಹ ಮಾನ್ಯ ತುಮಕೂರು ಉಪನಿರ್ದೇಶಕರು ಸಹ ಈ ಬೇಜವಾಬ್ದಾರಿಯನ್ನ ತೋರಿ ಜೂನ್ ನಿಂದ ಇಲ್ಲಿವರೆಗೂ ಸರ್ ಫೆಬ್ರವರಿ ಆಗ್ತಾ ಇದೆ ಅಲ್ಲಿವರೆಗೂ ಸಹ ನಮ್ಗೆ ಗೌರವಧನ ಬಿಡುಗಡೆ ಆಗಿಲ್ಲ ಈ ಕುರಿತು ನಾವು ಗೌರವಧನ ಎಷ್ಟು ಸಿಗುತ್ತೆ ತಿಂಗಳಿಗೆ ತಿಂಗಳಿಗೆ ಬರೀ ಹನ್ನೆರಡು ಹನ್ನೆರಡು ಸಾವಿರ ಪ್ರತಿ ತಿಂಗಳು ಸಹ ನಮ್ಗೆ ಗೌರವಧನ ಬರೋದಿಲ್ಲ ನಮ್ಗೆ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಬರೀ ಒಂಬತ್ತು ತಿಂಗಳು ಅಥವಾ ಎಂಟೂವರೆ ತಿಂಗಳು ಮಾತ್ರ ಗೌರವಧನ ಬಿಡುಗಡೆ ಆಗುತ್ತೆ ಅದು ಯಾವಾಗ ವರ್ಷದಲ್ಲಿ ಎರಡು ಸಾರಿ ಮಾತ್ರ ಅನುದಾನ ಬಿಡುಗಡೆ ಆಗುತ್ತೆ ಆ ವರ್ಷ ಎಂಟು ತಿಂಗಳು ಅಥವಾ ಒಂಬತ್ತು ತಿಂಗಳಲ್ಲಿ ಪ್ರತಿ ತಿಂಗಳು ಹಾಗೆ ಸಂಪರ್ಕದಲ್ಲಿರಿ ಹಾಗೆ ಸಂಪರ್ಕದಲ್ಲಿರಿ ಇದೀಗ ಡಿ ಡಿ ಪಿ ಯು ಗಂಗಾಧರ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಗಂಗಾಧರ್ ಸರ್ ನಮಸ್ತೆ ಎಸ್ ಕನೆಕ್ಟ್ ಆಗಿದ್ರು ಕಾರಣಾಂತರದಿಂದ ಕಟ್ಟಾಗಿದೆ ಮತ್ತೆ ಅವರನ್ನು ಸಂಪರ್ಕ ಮಾಡೋಣ ಡಿ ಡಿ ಪಿ ಯು ಅವರು ಅವರ ಹೊಣೆಗಾರಿಕೆ ಹೆಚ್ಚು ಇಲ್ಲಿ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೇಮಕವಾಗಿರುವಂಥ ಹೆಚ್ಚುವರಿ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಸಿಗ್ತಾ ಇದೆ ಸಂಬಳ ಅಂತ ಹೇಳಿದ್ರೆ ಖಂಡಿತವಾಗೂ ಆ ಹಣಕ್ಕೆ ಮಾಡುವಂಥ ಅಪಚಾರ ಆಗುತ್ತೆ ಸಂಬಳ ಅಲ್ಲ ಬದಲಾಗಿ ಸಹಾಯಧನ ಅಥವಾ ಗೌರವಧನ ಗೌರವಧನವನ್ನು ಕೂಡ ಗೌರವವಾಗಿ ಕೊಡ್ತಾ ಇಲ್ಲ ಗೌರವವಾಗಿ ಸಿಗ್ತಾ ಇಲ್ಲ ಅನ್ನೋದೇ ಬಹಳ ದೊಡ್ಡ ಸಂಕಟದ ವಿಷಯ ನೂರ ಮೂವತ್ತು ಹೆಚ್ಚುವರಿ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ ಹೀಗಾಗಿ ಅವರ ಜೀವನ ನಿರ್ವಹಣೆ ಭಾಳ ಸಂಕಷ್ಟಕ್ಕೆ ಸಿಲುಕಿದೆ ಭಾಳ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಅಂಥೇಳಿ ಗಂಗಾಧರವರು ಸಂಪರ್ಕಕ್ಕೆ ಬಂದಿದ್ದಾರೆ ಮತ್ತು ಡಿ ಡಿ ಪಿ ಸರ್ ನಮಸ್ತೆ ನಾವು ನಮ್ಮ ಟಿವಿ ಫೈವ್ ವಾಹಿನಿಯಲ್ಲಿ ಜನದನಿ ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸಕರು ಹೆಚ್ಚುವರಿ ಅತಿಥಿ ಉಪನ್ಯಾಸಕರು ನೂರಾ ಮೂವತ್ತು ಜನ ಇದ್ದಾರೆ ನಿಮ್ಮಲ್ಲಿ ಅವರಿಗೆ ಏಳ್ ತಿಂಗಳಿಂದ ಸಂಬಳ ಆಗಿಲ್ಲ ಅಥವಾ ಗೌರವಧನ ಸಿಕ್ಕಿಲ್ಲ ಅಂತ ಹ್ಮ್ ಸರ್ ಈಗ ಪ್ರತಿ ವರ್ಷನೂ ಕೂಡ ಬಿಡುಗಡೆ ಮಾಡ್ತಾ ಇದ್ರು ಇಲ್ಲಿ ನಮ್ಮಲ್ಲಿ ಇನ್ನೂರೈವತ್ತು ಈ ವರ್ಷದಲ್ಲಿ ಇನ್ನೂರೈವತ್ತು ಹುದ್ದೆಗಳೇ ಖಾಲಿ ಇದೆ ಓಕೆ ಮಂಜೂರಾಗಿ ಖಾಲಿ ಇರತಕ್ಕಂತದ್ದು ಇನ್ನ ಮೂವತ್ನಾಲ್ಕು ಹುದ್ದೆಗಳು ಮಂಜೂರಾಗಿಲ್ಲ ಸಂಯೋಜನೆ ಮಂಜೂರಾಗಿದೆ ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ಸಂಯೋಜನೆ ಮಂಜೂರಾಗಿರ್ತಕ್ಕಂಥದ್ದು ಹುದ್ದೆ ಮಂಜೂರಾಗಿಲ್ಲ ನಮ್ಮ ಸರ್ಕಾರದಲ್ಲಿ ಹಾಗೇನೆ ಒಂದು ಹೆಚ್ಚುವರಿ ಆಮೇಲೆ ಮುನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ರೆ ಒಬ್ಬ ಅತಿಥಿ ಉಪನ್ಯಾಸಕ ಹೆಚ್ಚುವರಿ ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಈಗ ಒಟ್ಟು ನಮ್ಮಲ್ಲಿ ಮುನ್ನೂರ ನಲ್ವತ್ ಅತಿಥಿ ಉಪನ್ಯಾಸಕರು ಬೇಕಾಗಿದೆ ನೇಮಕ ಮಾಡ್ಕೊಂಡಿದೀವಿ ಏನ್ ಮಾಡಿದ್ರೆ ಸರ್ಕಾರ ಬರೀ ಇನ್ನೂರು ಜನಕ್ಕೆ ಮಾತ್ರ ಕೊಟ್ಟಿದೆ ಅಮೌಂಟ್ ಕೂಡ ನಾವು ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡಿದೀವಿ ಆಲ್ರೆಡಿ ನಮ್ಮ ಡೈರೆಕ್ಟರ್ ಆಫೀಸಿನಲ್ಲೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಹಣ ಬಿಡುಗಡೆ ಮಾಡ್ಬೇಕಾಗಿದೆ ಸರ್ ಒಂದು ನಾವು ಕೇಳ್ಪಟ್ಟಿವಿ ಗಂಗಾಧರ್ ಸರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಹೆಚ್ಚುವರಿ ಅತಿಥಿ ಉಪನ್ಯಾಸಕರಿದ್ದಾರೆ ಆದ್ರೆ ಅವರಿಗೆ ಸರಿಯಾದ ಸಮಯದಲ್ಲಿ ಗೌರವ ಧನ ಸಿಗ್ತಾ ಇದೆ ತುಮಕೂರು ಜಿಲ್ಲೆ ಅವ್ರ ಪಾಪ ಮಾಡಿದೀವಿ ನಾವು ಅದೇ ಸರ್ ನನಗೂ ಅರ್ಥ ಆಗ್ತಾ ಇಲ್ಲ ನಾನೊಂದು ನಾಲ್ಕು ತಿಂಗಳಿಲ್ಲ ಈಗ ನಾವು ಕೊಟ್ಟಿದೀವಿ ಸರ್ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಕೂಡ ಯಾಕೆಂದ್ರೆ ಪ್ರತಿ ವರ್ಷ ಯಾವುದೇ ರೀತಿ ಕೊರತೆ ಇರಲಿಲ್ಲ ಹೆಚ್ಚುವರಿ ನಾವು ವಾಪಸ್ ಹಣ ಹಾಕಿದೀವಿ ಗಂಗಾಧರ್ ಅವರ ನಿರ್ಲಕ್ಷ್ಯ ಏನಾದ್ರು ಇದ್ಯಾ ಇದರಲ್ಲಿ ಇಲ್ಲ ಸರ್ ನಾವು ಸಕಾಲದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದೀವಿ ನಮ್ಮ ಇಲಾಖೆ ಕಳಿಸಿದೀವಿ ಅವರು ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಈಗ ಮನವಿ ಸರ್ಸಿದ್ರೆ ಮತ್ತೆ ಅವರು ಗೌರ್ಮೆಂಟ್ ಕಳಿಸಿದ್ದಾರೆ ಸರ್ ನಮ್ಮ ಮೇಲಾಧಿಕಾರಿಗಳು ಡೈರೆಕ್ಟರ್ ಕೂಡ ಕಳಿಸಿದ್ದಾರೆ ಪೇಪರ್ ಪೇಪರ್ನೆಲ್ಲ ಬಂದಿತ್ತು ಎಲ್ಲಾ ಅತಿಥಿ ಉಪನ್ಯಾಸಗಳು ಬಂದಿದ್ರು ಆದ್ರೆ ಅವ್ರು ಅವ್ರ ಮನವಿನ ಸ್ವೀಕರಿಸಿ ನಾನು ನಾವು ಮೊದಲೇ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಅಂತ ಹೇಳ್ತಾ ಇದ್ದೀರಿ ನಮ್ಮ ಇಲಾಖೆ ಹೇಳ್ತಾ ಇದ್ದೀನಿ ನಿಮ್ಮ ನಿರ್ದೇಶಕರಿಗೂ ಕೂಡ ನೀವು ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಹೌದು ಹಾಗಾದ್ರೆ ಈ ಅತಿಥಿ ಉಪನ್ಯಾಸಕರಿಗೆ ಗೌರವದನ ಗೌರವಿತವಾಗಿ ಯಾವಾಗ ಸಿಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಬಹುದು ಈ ತಿಂಗಳು ಗೊತ್ತಾಗೋದ್ರ ಜೊತೆಗೆ ಅವರಿಗೆ ಹಣ ಬೇಕಲ್ವಾ ಸರ್ ಹಣ ಕೊಡ್ಬೇಕಲ್ಲ ಅಲ್ಲ ಅವ್ರು ಯಾರು ಕೂಡ ಅವ್ರು ಯಾರು ಕೂಡ ನೂರ ಮೂವತ್ತು ಜನರಲ್ಲಿ ಯಾರು ಕೂಡ ಸಂಬಳ ಆಗಿಲ್ಲ ಗೌರವಧನ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಪಾಠದಿಂದ ದೂರ ಉಳ್ದಿಲ್ಲ ಪಾಠ ಪ್ರವಚನದಿಂದ ದೂರ ಉಳಿದಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ ಹೌದೌದು ಪಾಠ ಮಾಡ್ತಾ ಇದ್ದಾರೆ ಅವ್ರಿಗೆ ಗೌರವಧನ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ಅವರು ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಅವ್ರ ಬದ್ಧತೆಯನ್ನು ಅವರು ತೋರಿಸಿದ್ದಾರೆ ಈಗ ನಿಮ್ಮ ಬದ್ಧತೆ ನೀವು ತೋರಿಸ್ಬೇಕು ಅಂತ ಹೌದು ಸರ್ ಮೊನ್ನೆ ಮೀಟಿಂಗ್ ಅಲ್ಲೂ ಕೂಡ ಹೇಳಿದೀವಿ ನಮ್ಮ ಡೈರೆಕ್ಟರ್ ಒಪ್ಕೊಂಡು ಕಳಿಸಿದ್ದಾರೆ ಅವರು ಕೂಡ ಗವರ್ಮೆಂಟ್ ಗೆ ಹಾಕಿದ್ದಾರೆ ಸರ್ ಲೆಟರ್ ಹಾಕಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಈಗ ಆಲ್ರೆಡಿ ಸರ್ಕಾರ ಮಟ್ಟಲ್ಲೂ ಕೂಡ ಈ ಗಮನಕ್ಕೆ ಬಂದಿದೆ ಸರ್ ನಮ್ಮ ತುಮಕೂರು ಅದು ನಮ್ಮ ಶಿಕ್ಷಣ ಸಚಿವರು ಕೂಡ ಹೇಳಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಇವರು ಬೇರೆ ಬೇರೆ ನಮ್ಮ ಶಾಸಕರು ಕೂಡ ಒತ್ತಾಯ ಮಾಡಿದ್ದಾರೆ ಯಾಕೆ ಪ್ರತಿ ವರ್ಷ ಮುನ್ನೂರ ಇಪ್ಪತ್ನಾಲ್ಕು ಕೊಟ್ಟಿದ್ರಿ ಈ ಸರಿ ಯಾಕೆ ಬರೀ ಇನ್ನೂರಕ್ಕೆ ದಿಢೀರ್ ಅಂತ ಕೊಟ್ಟಿರೋದು ಅಂತ ಎಲ್ಲ ಕೇಳಿದಾರೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದಾರೆ ಸರ್ ನೀವು ಕಾರಣ ಹಾಗೆ ಸರ್ ನಿಮ್ಮ ಗಮನಕ್ಕೆ ಬಂದ ಹಾಗೆ ಅವ್ರ ಕುಟುಂಬದ ನಿರ್ವಹಣೆ ಆಗ್ಲಿ ಅಥವಾ ನೋಡಿ ಒಬ್ರು ಹೇಳ್ಕೊಳ್ತಾ ಇದ್ರು ನಮ್ಮ ತಂದೆ ತಾಯಿಗೆ ಶುಗರು ಬಿಪಿ ಪಿ ಟ್ಯಾಬ್ಲೆಟ್ ತಂದು ಕೊಡೋಕು ನಮ್ಮ ಹತ್ರ ಕಾಸಿಲ್ಲ ಅಂತ ಇಲ್ಲ ಸರ್ ಸರ್ಕಾರ ನಿಮ್ಗೆ ಗೊತ್ತಿ ಸರ್ಕಾರ ಮಾತ್ರ ನಮಗೆ ಸರ್ಕಾರಕ್ಕೆ ಬರ್ದಿದೀವಿ ನಾವು ಆಲ್ರೆಡಿ ನಮ್ ಬಂದಾಗ್ಲಿಂದಲೂ ಕೂಡ ಏಳನೇ ತಿಂಗಳಲ್ಲೇ ಕೂಡ ಟ್ರ್ಯಾಕ್ಟರ್ ಹಾಕಿದೀವಿ ಈ ಬರೀ ಇನ್ನೂರು ಇದ್ ಮಾಡಿದೀವಿ ಅಂತ ನಾವು ಕೂಡ ಸಂದೂಷಿ ಆ ಜುಲೈ ಮತ್ತು ಆಗಸ್ಟ್ ಕೂಡ ಕೊಟ್ಟಿದೀವಿ ಸರ್ ಹೆಚ್ಚುವರಿಗೂ ಕೂಡ ಕೊಟ್ಟಿದೀವಿ ಜುಲೈ ಆಗಸ್ಟ್ ಕೊಟ್ಟಿದೀವಿ ಇನ್ನು ಸೆಪ್ಟೆಂಬರ್ ಇಂದ ಅವ್ರಿಗೆ ಕೊಡ್ಬೇಕಷ್ಟೇ ಅದೇ ಸರ್ ಒಂದೊಂದ್ ತಿಂಗಳ ಸಂಬಳ ಕೂಡ ಬಹಳ ಕಷ್ಟ ಅಲ್ವಾ ಒಂದ್ ತಿಂಗಳ ಸಂಬಳ ಲೇಟ್ ಆಗ್ಬಿಟ್ರೆ ಬಾಡಿಗೆ ಕತೆ ಏನು ರೇಷನ್ ಕತೆ ಏನು ಮಾತ್ರೆಗಳ ಕತೆ ಏನು ಹೌದ್ ಸರ್ ಸಮಸ್ಯೆ ಇದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ ಸರ್ ಈ ಸಮಸ್ಯೆನ ಹಾ ನೀವೊಂದ್ ಸ್ವಲ್ಪ ಡೈರೆಕ್ಟರ್ ಬೇಕಾದ್ರೆ ಕೇಳಿ ಸರ್ ಅದು ಖಂಡಿತವಾಗೂ ನಾವು ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಿಮ್ಮ ಪಾರ್ಟಿಯಿಂದ ಅಥವಾ ನಿಮ್ಮ ಕಡೆಯಿಂದ ಆಗಬಹುದಾದಂಥ ಎಲ್ಲ ಪ್ರಯತ್ನಗಳು ಆಗಬೇಕಲ್ಲ ಅಂತ ಹೌದು ಸರ್ ಅದೆಲ್ಲ ಮಾಡಿದ್ದೀವಿ ಸರ್ ಪ್ರಯತ್ನವನ್ನು ಆಲ್ರೆಡಿ ಡೈರೆಕ್ಟ್ ಹೋಗಿದೆ ಡೈರೆಕ್ಟ್ ಮತ್ತೆ ಅಲ್ಲಿ ಗೌರ್ಮೆಂಟ್ ಕೂಡ ಹೋಗಿದೆ ಸರ್ ಅವ್ರು ಬಿಡುಗಡೆ ಮಾಡ್ಬೇಕಾಗಿರೋದು ಅಷ್ಟೇ ಬಾಕಿ ಅವ್ರು ಬಿಡುಗಡೆ ಮಾಡಿದ ತಕ್ಷಣವೇ ನಾವು ಸಂಬಂಧಪಟ್ಟಂತ ಅತಿಥಿ ಉಪನ್ಯಾಸಕರಿಗೆ ಬಿಡುವು ಮಾಡ್ತಿತ್ತು ಧನ್ಯವಾದಗಳು ಡಿ ಡಿ ಪಿ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಇದು ಅಲ್ಲಿನ ಡಿ ಡಿ ಪಿ ಯು ಗಂಗಾಧರ್ ಅವರು ಹೇಳ್ತಾ ಇರುವಂಥ ಮಾತು ನಾವು ಒಟ್ಟು ಮುನ್ನೂರ ಮೂವತ್ತು ಜನರನ್ನು ನೇಮಕ ಮಾಡಿಕೊಂಡಿದ್ವಿ ಇನ್ನೂರು ಜನಕ್ಕೆ ಸರಿಯಾದ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಅವರಿಗೆ ಗೌರವಧನ ಇದೆ ಆದರೆ ಉಳಿದಂಥ ನೂರ ಮೂವತ್ತು ಜನರಿಗೆ ಬಂದಿಲ್ಲ ಸರ್ಕಾರದ ಹಂತದಲ್ಲಿದೆ ನಿರ್ದೇಶಕರ ಹಂತದಲ್ಲಿದೆ ನಿರ್ದೇಶಕರು ಕಳಿಸಿದ್ದಾರೆ ಈಗ ಎಫ್ ಡಿಗೆ ಹೋಗಿದೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅಲ್ಲಿ ಅಪ್ರೂವಲ್ ಆಗುತ್ತೆ ಎನ್ನುವ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಆದರೆ ಇದನ್ನು ನಾವು ಎಷ್ಟರ ಮಟ್ಟಿಗೆ ನಂಬಿಕೊಳ್ಬೇಕು ಯಾಕಂತ ಹೇಳಿದ್ರೆ ನೋಡಿ ಸರ್ಕಾರ ಕೊಡೋದಾಗಿದ್ದರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ ಎಲ್ರಿಗೂ ಕೂಡ ಏಕಕಾಲಕ್ಕೆ ಸಂಬಳವನ್ನು ಅಥವಾ ಗೌರವಧನವನ್ನು ಬಿಡುಗಡೆ ಮಾಡ್ತಾ ಇತ್ತು ಆದರೆ ಇಲ್ಲಿ ಏನಾಗ್ತಾ ಇದೆ ನೂರ ಮೂವತ್ತು ಜನರಿಗೆ ಕಳೆದ ಏಳು ತಿಂಗಳಿಂದ ಬಿಡುಗಡೆಯಾಗಿಲ್ಲ ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅವರ ಕುಟುಂಬದ ಸ್ಥಿತಿಗತಿ ಹೇಗಿದೆ ಅವರ ಸಾಮಾಜಿಕ ಸ್ಥಿತಿಗತಿ ಹೇಗಿದೆ ಹೇಗೆ ಇಡೀ ಜೀವನವನ್ನು ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಕಾಲೇಜುಗಳಿಗೆ ಆರಂಭವಾಗಿ ಮಕ್ಕಳ ವಿದ್ಯಾರ್ಜನೆಗೆ ಯಾವುದೇ ರೀತಿ ಸಮಸ್ಯೆ ತೊಡುಕು ಉಂಟಾಗಬಾರ್ದು ಎನ್ನುವ ಕಾರಣಕ್ಕಾಗಿ ನಿರಂತರವಾಗಿ ಕಾಲೇಜುಗಳಿಗೆ ಆಗಮಿಸ್ತಾ ಇದ್ದಾರೆ ಪಾಠ ಪ್ರವಚನದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲೂ ಕೂಡ ಕೊರತೆಯಾಗದಂತೆ ನೋಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರು ತಮ್ಮ ಕರ್ತವ್ಯ ತಮ್ಮ ಬದ್ಧತೆ ತಮ್ಮ ವೃತ್ತಿ ಪರತೆ ವೃತ್ತಿಯ ಗೌರವ ಎಷ್ಟಿದೆ ಅನ್ನೋದು ಇಲ್ಲಿಗೆ ಅರ್ಥ ಆಗುತ್ತೆ ಆದರೆ ಅವರಿಗೆ ಸಿಗಬೇಕಾದಂಥ ಧನ ಮಾತ್ರ ಒಂದು ರೀತಿ ಎಲ್ಲೋ ಒಂದು ಕಡೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ದೂಡಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿವರೆಗೆ ಎಲ್ಲಿವರೆಗೆ ತಡ್ಕೊಳ್ಬೇಕಾಗತ್ತೆ ನೋಡಿ ಹಿಂದೆಯೂ ಕೂಡ ಈಗ ಪ್ರಾಥಮಿಕ ಹಂತದಿಂದ ಹಿಡಿದುಕೊಂಡು ನಿಮಗೆ ಯೂನಿವರ್ಸಿಟಿಗಳವರೆಗೂ ಕೂಡ ಅಲ್ಲಿ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಮಂಜೂರಾದ ಹುದ್ದೆಗಳಿಗೆ ಕಾಯಮಾಗಿ ನೇಮಕ ಮಾಡುವಲ್ಲಿಯೂ ಕೂಡ ವಿಫಲವಾಗ್ತಾ ಇದೆ ಇನ್ನೊಂದು ಕಡೆ ಅತಿಥಿ ಹೆಸರಿನಲ್ಲಿ ನೇಮಕವಾದಂಥ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಸರಿಯಾದ ಸಮಯದಲ್ಲಿ ಗೌರವಧನ ಕೊಡದೆ ಹೀಗೆ ಆಟ ಆಡಿಸ್ತಾ ಇದೆ ಅಂತ ಹೇಳಿದ್ರೆ ಇದು ವ್ಯವಸ್ಥೆಗೆ ಹಿಡಿದಿರುವಂಥ ಲೋಪದ ಕೈಗನ್ನಡಿ ಅಷ್ಟೇ ಅಂತ ನಾವು ಹೇಳಬೇಕಾಗತ್ತೆ ಎಸ್ ಇದಾಗಿತ್ತು ಇವತ್ತಿನ ಜನರೇ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ